ಮಂಗಳೂರಿನ ಪ್ರಾದೇಶಿಕ ಸಾರಿಗೆ ಆಯುಕ್ತರ ಕಚೇರಿಯಲ್ಲಿ ಜನಸ್ಪಂದನ ಸಭೆ ನಡೆಯಿತು. ಮಂಗಳೂರಿನ ಪ್ರಮುಖ ಸಮಸ್ಯೆಗಳ ಬಗ್ಗೆ ಜನರು ಮತ್ತು ಸಂಘಟನೆಗಳ ಪ್ರಮುಖರು ಸಭೆಯ ಮುಂದಿಟ್ಟರು. ಉಪ ಸಾರಿಗೆ ಆಯುಕ್ತ ದಕ್ಷಿಣ ಕನ್ನಡ ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜಾನ್ ಪಿ ಮಿಸ್ಕಿತ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ವಿವಿಧ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆದಿದ್ದು, ಯಾವುದೇ ವಿಚಾರದ ದೂರು ಇದ್ದರೆ ಸಾರ್ವಜನಿಕರು ಆರ್ಟಿಒ ಕಚೇರಿಗೆ ಸಂಪರ್ಕಿಸಿ ದೂರು ನೀಡಬಹುದು ಎಂದು ಅವರು ಹೇಳಿದರು. ಕಾರ್ಮಿಕ ಮುಖಂಡ ಬಿಕೆ ಇಮ್ತಿಯಾಜ್ ಅವರು ಮಾತನಾಡಿ, ನಗರದಲ್ಲಿ ನರ್ಮ್ ಬಸ್ 68ಕ್ಕೆ ಅನುಮತಿ ಇದೆ, ಆದರೆ ಎಲ್ಲಾ ನರ್ಮ್ ಬಸ್ಗಳನ್ನು ಓಡಿಸುತ್ತಿಲ್ಲ. ಇದರಿಂದಾಗಿ ಶಕ್ತಿ ಯೋಜನೆಯು ಮಹಿಳೆಯರಿಗೆ ಲಭ್ಯವಾಗುತ್ತಿಲ್ಲ. ಹೀಗಾಗಿ ಅನುಮೋದನೆ ಪಡೆದ ಎಲ್ಲಾ ನರ್ಮ್ ಬಸ್ ಓಡಾಟಕ್ಕೆ ಅವಕಾಶ ನೀಡಬೇಕು ಎಂದರು. ಸಾಮಾಜಿಕ ಹೋರಾಟಗಾರ ಹನುಮಂತ್ ಕಾಮತ್ ಅವರು ಮಾತನಾಡಿ, ಪರವಾನಿಗೆ ಇದ್ದರೂ ಓಡದ ನಿಗದಿತ ರೂಟ್ಗಳನ್ನು ತಪ್ಪಿಸುವ ಬಸ್ಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು. ಸ್ಮಾರ್ಟ್ ಕಾರ್ಡ್ ಸಮಯಕ್ಕೆ ಸರಿಯಾಗಿ ಸಿಗುತ್ತಿಲ್ಲ, ಬಸ್ಗಳ ಫುಟ್ ಬೋರ್ಡ್ ಎತ್ತರ ಸರಿ ಮಾಡಬೇಕು ಎಂದು ಆಗ್ರಹಿಸಿದರು. ಈ ನಮ್ಮಲ್ಲಿ ಈ ಗ್ಯಾರಂಟಿ ಬಸ್ಸಿಗೆ ಬರದೇ ಇರುವುದರಿಂದ ಖಾಸಗಿಯವರು ಇರುವುದು ಈಗಲೂ ಹೇಗೆ ಹೇಳಿದರೆ ಬೆಳಿಗ್ಗೆ ಪೀಕ್ ಅವರ್ಸ್ನಲ್ಲಿ ಹಿಂದಿನಿಂದ ಮುಂದಿನಿಂದ ಎಲ್ಲರೂ ಆಗ್ತಿದ್ದಾರೆ, ಕೆಲಸಕ್ಕೆ ಬರುವವರು ವಿದ್ಯಾರ್ಥಿಗಳು. ಈ ಕಂಡಕ್ಟರ್ ಎಂತ ಮಾಡ್ತಾರೆ ಹೇಳಿದರೆ ದುಮ್ಮು ಮೇಲೆ ಪಿರಪೋಲೆ ಹೇಳಿದರೆ ಅದು ಚಿಂತಿಲ್ಲ ಸರ್. ಆ ಸೀಟನ್ನು ಬಾಯಲ್ಲಿಟ್ಟು ಒಂದು ಊದುವ ಲೆಕ್ಕದಲ್ಲಿ ನನ್ನಂಥ ಸೀನಿಯರ್ ಸಿಟಿಜನ್ನ ಕಿವಿಯ ತಮಟೆ ಒಡೆಯುವುದು ಹೋಗುವ ವ್ಯಾಪಾರ ಸರ್. ಹನುಮಂತ ಕಾಮತ್ ಅವರು ಹೇಳಿದ್ದು ಅದರ ಬಗ್ಗೆ ಹನುಮಂತ ಕಾಮತ್ ಅವರು ಹೇಳಿದ್ದು ಸರಿ. ಯಾಕೆಂದ್ರೆ ಸಿಟಿ ಬಸ್ ಅಲ್ಲೇ ಆಗಲಿ ಎಕ್ಸ್ಪ್ರೆಸ್ ಆಗಲಿ ಸರ್ವಿಸ್ ಆಗಲಿ ಕಂಡಕ್ಟರ್ ಡ್ರೈವರು ಪ್ರಯಾಣಿಕರನ್ನು ಅಲ್ಲಿ ಯಾವ ಸ್ಟೇಜ್ ಇದೆ ಆ ಸ್ಟೇಜಲ್ಲಿ ಆ ಊರಿನ ಹೆಸರು ಹೇಳಿ ಕರಿಬೇಕೆ ವಿನಃ ಅಲ್ಲಿ ಸಿಟಿ ಹೊಡೆದು ಪ್ರಯಾಣಿಕರಿಗೆ ಕಿರುಕುಳ ಕೊಡುವಂಥದ್ದು ಅದು ಸರಿಯಲ್ಲ. ಅದಕ್ಕೆ ನಾನು ಅವರಿಗೆ ನಾನು ಬೆಂಬಲ ಕೊಡ್ತೇನೆ. ಈ ಬಗ್ಗೆ ನಾನು ನಮ್ಮ ಕಾರ್ಮಿಕರಿಗೆ ನಾನು ಅವರಿಗೆ ಸಭೆಯಲ್ಲಿ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಪರವಾನಿಗೆ ಪಡೆದ ರೂಟ್ನಲ್ಲಿಯೇ ಬಸ್ಗಳು ಸಂಚಾರ ನಡೆಸುತ್ತಿಲ್ಲ, ಸ್ಮಾರ್ಟ್ ಕಾರ್ಡ್ಗಳು ಸಮಯಕ್ಕೆ ಸರಿಯಾಗಿ ಸಿಗುತ್ತಿಲ್ಲ, ಖಾಸಗಿ ವಾಹನದಲ್ಲಿ ಶಾಲಾ ಮಕ್ಕಳ ಆರ್ಟಿಒ ಕಚೇರಿಯಲ್ಲಿ ಸಿಬ್ಬಂದಿಗಳಿಲ್ಲ ಮೊದಲಾದ ಸಮಸ್ಯೆಗಳ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ನಡೆಸಿದರು.